ದುಂಬಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು ನನ್ನ ತಮ್ಮನಿಗೆ ಮದುವೆ ಉಂಟು ಅಂತೇಳಿ. ಸೊ ಮದುವೆಯ ಪ್ರಿಪರೇಷನ್ ಎಲ್ಲ ನಡೀತಾ ಉಂಟು, ಅದರೊಟ್ಟಿಗೆ ಮೆಹಂದಿ ಶಾಸ್ತ್ರವೂ ನಡೀತಾ ಉಂಟು. ಸೊ ಮೆಹಂದಿ ನಮ್ಮಲ್ಲಿ ಕಡೆಯುವ ಶಾಸ್ತ್ರ ಹೇಗಂತೇಳಿದ್ರೆ, ಮದುಮಗನ ಕೈ ಹಿಡಿಯುವವರು ಅಂತಲೇ ಒಂದು ಪದ್ಧತಿ ಉಂಟು. ಹಾಗೆ ಅದರಲ್ಲಿ ಭಾವ ಯಾರಾಗ್ತಾರೋ ಅವರು ಮೆಹಂದಿ ಕಡಿತಾರೆ. ನೋಡಿ, ಮೆಹಂದಿ ಎಲ್ಲೇ ಗೊತ್ತಿರ್ಬೋದು ಎಲ್ರಿಗೂ. ನಮ್ಮಲ್ಲಿ ಪದ್ಧತಿ ಅಂತ ಹೇಳಿದರೆ ಕಡಿಯುವ ಕಲ್ಲಿನಲ್ಲಿ ಕಡ್ದು ಅದನ್ನು ಇಡಬೇಕು ಅಂತ ಹೇಳಿ. ಸೊ ಮದುಮಗನಿಗೆ ಭಾವ ಆಗುವವರು ಇದನ್ನು ಕಡಿತಾ ಇದ್ದಾರೆ. ನೋಡಿ, ಈ ರೀತಿ ಗೆರೆಟೆಗೆ ತೆಗಿಬೇಕು ಅಂತೇಳಿ ಒಂದು ನಮ್ಮಲ್ಲಿ ಪದ್ಧತಿ ಉಂಟು. ನೋಡಿ, ಸ್ವಲ್ಪ ಸ್ವಲ್ಪ ಲೈಟ್ ಅಂತರ ಗ್ರೈಂಡ್ ಆದರೆ ಸಾಕು ಅಂತೇಳಿ. ನೆಕ್ಸ್ಟ್, ಅದು ಸ್ವಲ್ಪ ಗ್ರೈಂಡ್ ಆಗಲಿಲ್ಲ ಅಂತ ಹೇಳಿ ನಾವು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಈಸಾಗಿ ಗ್ರೈಂಡ್ ಮಾಡಿಕೊಂಡೆವು. ನೋಡಿ, ಇದೇ ರೀತಿ ಮೆಹಂದಿ ಎಲೆ ಇರುವಂಥದ್ದು, ಸಣ್ಣ ಸಣ್ಣ ಎಲೆ. ನೋಡಿ, ಅಂದರೆ ನಮ್ಮ ಮದುವೆ ದಿನ, ಮದುವೆಯ ಮುಂಚಿನ ದಿನ ಅಥವಾ 2 ದಿವಸಕ್ಕಿಂತ ಮೊದಲು ಈ ಶಾಸ್ತ್ರ ಮಾಡುವಂಥದ್ದು. ನಾವು ಮಾತ್ರ ಇಲ್ಲಿ 3 ದಿವಸದ ಮೊದಲು ಈ ಶಾಸ್ತ್ರವನ್ನು ಮಾಡಿಕೊಂಡೆವು. ಯಾಕಂದರೆ ಟೈಮ್ ಇಲ್ಲ ಅಂತ ಹೇಳಿ ನಾವು ಬೇಗನೆ ಮೆಹಂದಿ ಶಾಸ್ತ್ರವನ್ನು ಮಾಡಿಕೊಂಡೆವು. ಹಾಗೆ ಅದಕ್ಕೆ ಸ್ವಲ್ಪ ಅದು ಹೇಳಿದಲ್ವ, ಬಂದವರಿಗೆಲ್ಲ ಊಟ ಕೊಡೋದು ಆ್ಯಂಡ್ ಬಂದವರೆಲ್ಲ ಮೆಹಂದಿ ಇಡುವಂಥದ್ದು ಮದುಮಗನಿಗೆ. ಮೊದಲಿಗೆ ನಾವು ದೇವರ ಕೊಣೆಯಲ್ಲಿ ಅಟ್ಟುವಂಥದ್ದು ನಮ್ಮಲ್ಲೊಂದು ಪದ್ಧತಿ. ಹಾಗೆ ನಾವು ಈಗ ಫಸ್ಟಿಗೆ 5 ಮೆಹಂದಿ ಗೆರೆಟೆಯನ್ನೇ ಹೋಗಿ ದೇವರ ಕೋಣೆಯಲ್ಲಿ ಇಡ್ತೇವೆ. ಅಂದರೆ ಏನೇ ಇರಲಿ, ದೇವರಿಗೆ ಸಮರ್ಪಿಸಿದ ಒಂದು ನಮ್ಮಲ್ಲಿ ವಾಡಿಕೆ. ಹಾಗೆ ಫಸ್ಟಿಗೆ ನಾವು ದೇವರ ಕೋಣೆಯಲ್ಲಿ ಇಟ್ಟು ನೆಕ್ಸ್ಟ್ ಮದುಮಗನಿಗೆ ಇಡುವಂಥದ್ದು. ನೋಡಿ, ಮೊದಲಿಗೆ ನಾವು ವಿಳ್ಯದೆಲೆಯಲ್ಲಿ ಇಡಬೇಕು. ಅಂದರೆ ನಮ್ಮಲ್ಲಿ ಒಂದು ಶಾಸ್ತ್ರ ಹಾಗೆ ಮದುಮಗನಿಗೆ ಅಥವಾ ಮದುಮಗಳಿಗೆ ಇರಲಿ, ಮೊದಲಿಗೆ ನಾವು ವಿಳ್ಯದೆಲೆಯಲ್ಲೇ ಇಡುವಂಥದ್ದು. ಅಂದರೆ ಗೆರೆಟೆಗೆ ಒಂದು ಸ್ವಲ್ಪ ಏನಾದರೂ ಒಂದು ಕಡ್ಡಿ ಹಾಕಿ ಅದಕ್ಕೆ ನೆಕ್ಸ್ಟ್ ಮದುಮಗನಿಗೆ ಇಡುವಂಥದ್ದು. ನೋಡಿ, ಹೀಗೆ ಇದು ಮದುಮಗನಿಗೆ ಯಾರು ಭಾವ ಅಥವಾ ಅಕ್ಕ ಆಗಿರ್ತಾರೋ ಅವರು ಮೊದಲಿಗೆ ಇಡಬೇಕು ಅಂತ ಹೇಳಿ ನಮ್ಮಲ್ಲೊಂದು ಶಾಸ್ತ್ರ. ನೆಕ್ಸ್ಟ್ ತಂದೆ ತಾಯಿ ಅಣ್ಣ ತಮ್ಮಂದಿರು ಯಾರಾದರೂ ಇದ್ದರೆ ಹಾಗೆ ಇಡಬೇಕು. ಅದರಲ್ಲಂತ ನನ್ನ ಮಗ ಉಂಟಲ್ವಾ, ಅವನ ಎದುರಲ್ಲೇ ಕೂತ್ಕೊಂಡು ನನಗೂ ಇಡಿಂತ ಕೇಳ್ತಾ ಇದ್ದಾನೆ, ಮತ್ತು ಅವನೂ ಇಡ್ತಾ ಇದ್ದಾನೆ ಅದ್ರ ಜೊತೆ. ಯಾವೆಲ್ಲ ಸ್ಟೈಲ್ ಬೇಕು ಅವನೀಗ ಬಿಡಿಸ್ತಾನೆ ನೋಡಿ. ಇದು ಅಂದರೆ ಮದುವೆಯ ಮುಂಚಿನ ದಿವಸ, ಅಂದರೆ ಮೆಹಂದಿ ದಿವಸ ನಾವು ದೇವರಿಗೆ ಸತ್ಯನಾರಾಯಣ ಪೂಜೆ ಮಾಡ್ತೇವೆ. ಅದರೊಟ್ಟಿಗೆ ಅಮ್ಮ ಅಪ್ಪ ಕುತ್ಕೊಳ್ಬೇಕು ಆ್ಯಂಡ್ ಮದುಮಗನು ಕುತ್ಕೊಳ್ಬೇಕು. ನೋಡಿ, ಆದರೆ ಇಲ್ಲಿ ಇಬ್ಬರು ಮಕ್ಕಳು ರೆಡಿಯಾಗಿದ್ದಾರೆ ಕುತ್ಕೊಂಡು. ಅಂದರೆ ನಾವು ಮದುವೆ ಮದರಂಗಿ ದಿವಸ ನಾವು ಸತ್ಯನಾರಾಯಣ ಪೂಜೆ ಮಾಡೇ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಏನೇ ಕಷ್ಟ ಕಾರ್ಪಣ್ಯಗಳು ಬರದೇ ಇರಲಿ ಅಂತೇಳಿ, ಕಾಪಾಡಲಿ ಅಂತೇಳಿ ದೇವರನ್ನು ಸ್ಮರಿಸುತ್ತಾ ಮೊದಲಿಗೆ ನಾವು ಗಣಪತಿ ದೇವರಿಗೆ ಗಣಹೋಮ ಮಾಡಿ ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ಮಾಡ್ತೇವೆ. ಇದು ಮದರಂಗಿ ಶಾಸ್ತ್ರದ ಊಟ ರೆಡಿ ಆಗ್ತಾ ಉಂಟು. ನೋಡಿ, ಫ್ರೆಂಡ್ಸ್ ಇದು ಮದುಮಗನಿಗೆ ಮದುವೆ ಹಾಲಿಗೆ ಕೊಂಡೋಗ್ಲಿಕ್ಕೆ ಇರುವಂತಹ ಒಂದು ಕೆಲವು ಥಿಂಗ್ಸ್ಗಳು. ಅಂದ್ರೆ ನಮ್ಮಲ್ಲಿ ದಿಬ್ಬಣ ತೆಗೊಳ್ಳುವ ಎಲ್ಲ ಶಾಸ್ತ್ರ ಉಂಟು ಅಂತ ಹೇಳಿದ್ರೆ, ದಿಬ್ಬಣ ಬರುವಂಥದ್ದು ಹೋಗುವಂಥದ್ದೆಲ್ಲ ಉಂಟಲ್ವಾ, ಅದೇ ರೀತಿ ನಾವು ದಿಬ್ಬಣ ಹೋಗುವಂಥದ್ದು ಹಾಲಿಗೆ, ಮದುವೆ ಹಾಲಿಗೆ ದಿಬ್ಬಣ ಹೋಗುವಂಥದ್ದು. ಅಲ್ಲಿ ನಾವು
ಮದುಮಗಳು ಮತ್ತು ಮದುಮಗನ ಸೈಡ್ನವರು ಅಂದರೆ ಎದುರು ಬದುರಾಗಿ ನಿಂತುಕೊಂಡು ನಾವು ರಿಬ್ಬಣ ತೆಗೊಳ್ಳುವಂಥ ಒಂದು ಪದ್ಧತಿ. ಹಾಗೆ ನಾವು ಅದಕ್ಕೆ ಏನೆಲ್ಲ ಥಿಂಗ್ಸ್ ಬೇಕು ಅಂತ ಹೇಳ್ತೇವಲ್ಲ, ಅಂದರೆ ಕುಂಕುಮ ಆಗಿರ್ಬೋದು, ಮುತ್ತೈದೆಯರು ಇದನ್ನು ಹಿಡ್ಕೊಳ್ಬೇಕು, ಅಂದರೆ ಅಲ್ಲಿಗೆ ಪ್ಲೇಟ್ ಬೇಕು, ಹರಿವಾಣ ಬೇಕು, ಆ್ಯಂಡ್ ತೆಂಗಿನ ಎಣ್ಣೆ, ಬತ್ತಿ, ಮ್ಯಾಚ್ ಬಾಕ್ಸ್, ಅಂದರೆ ನಮ್ಮಲ್ಲಿ ಮದುಮಗಳಿಗೆಲ್ಲ ಆರತಿ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗೆ ನೆಕ್ಸ್ಟ್ ಸಾರಿ ಕೊಡೋದು ಆ್ಯಂಡ್ ಹೂ ಕೊಡೋದು, ಹೀಗೆ ಮತ್ತು ಕಲಶ ಕನ್ನಡಿ ಅಂತ ಹೇಳ್ತೇವೆ ನಾವು, ಅದೆಲ್ಲ ಹಿಡ್ಕೊಳ್ಳಿಕ್ಕುಂಟು. ಆ್ಯಂಡ್ ರೋಸ್ ವಾಟರ್ ಪನ್ನೀರ್ ಅಂತ ಹೇಳ್ತೇವಲ್ಲ, ಅಂದರೆ ರೋಸ್ ವಾಟರನ್ನು ನಾವು ಸ್ಪ್ರೇ ಎಲ್ಲ ಮಾಡಲಿಕ್ಕುಂಟು. ನೆಕ್ಸ್ಟ್ ಇಲ್ಲಿ ಇದಕ್ಕೆಲ್ಲ ಮುತ್ತೈದೆಯರೇ ಬೇಕು, ಆ್ಯಂಡ್ ಮದುಮಗಳನ್ನು ನಾವು ಹಾಲಿಗೆ ಕರ್ಕೊಂಡು ಹೋಗಬೇಕು. ಅಂದರೆ ಈ ಮದುಮಗಳು ಈ ಶಾಸ್ತ್ರವನ್ನು ಮಾಡೋಕ್ಕಿಂತ ಮೊದಲು ಅಂದರೆ ಹಾಲಿನ ಒಳಗೆ ಹೋಗ್ಲಿಕ್ಕೆ ಇಲ್ಲ, ಈ ರೀತಿಯ ಶಾಸ್ತ್ರವನ್ನು ಮಾಡಿದ ನಂತರವೇ ಮದುಮಗಳು ಹಾಲಿಗೆ ಹೋಗಬೇಕು. ಅಂದರೆ ಇದು ಮದುಮಗನಿಗೆಲ್ಲ ಇದು ನಮ್ಮಲ್ಲಿ ಕೊಡೆ ಹಿಡಿಯೋ ಶಾಸ್ತ್ರ ಉಂಟು. ಹಾಗೆ ಇದರಲ್ಲಿ ಅಂದರೆ ಮದುಮಗನಿಗೆ ಏನೆಲ್ಲ ಟೈಮಲ್ಲಿ ಬೇಕು, ಕುಂಕುಮ ಆಗಿರ್ಬೋದು, ಸೆಂಟ್, ರೋಸ್ ವಾಟರ್, ಕಲಶ ಕನ್ನಡಿ, ಮತ್ತು ಕೊಡೆ ಆಗಿರ್ಬೋದು, ಇದೆಲ್ಲ ಹೊಸ್ತೇ ಆಗಿರಬೇಕು. ಅಂದರೆ ನಮ್ಮಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದನ್ನು ಯೂಸ್ ಮಾಡುವಾಗಿಲ್ಲ, ಏನಿದ್ರೂ ಹೊಸ್ತೇ ಪರ್ಚೇಸ್ ಮಾಡಿಕೊಂಡು ಹೊಸ್ತೇ ಆಗಬೇಕು. ನೆಕ್ಸ್ಟ್ ನಮ್ಮಲ್ಲಿ ಮದುಮಗಳಿಗೆ ಇದು ಸಾರಿ ಎಲ್ಲ ಕೊಡುವ ಶಾಸ್ತ್ರ ಉಂಟು ಅಂತ ಹೇಳಿದ್ರೆ ಮನೆ ಸಾರಿ ಅಂತೇಳಿ ಅದನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಂದರೆ ಮದುಮಗಳು ಇದು ಹಾಗಿನ ಒಳಗೆ ಬಂದ ನಂತರ ದರ ಸಾರಿ ಎಲ್ಲ ಕೊಡಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಊಟ ಎಲ್ಲ ಆದ ನಂತರ, ಮೆಹಂದಿ ಶಾಸ್ತ್ರ ಎಲ್ಲ ಆದ ನಂತರ ಡಿ ಜೆ ಇಂತ, ಅಂದರೆ ಡಿ ಜೆಗೆ ಕೆಲವು ಇಲ್ಲ ಅಂದರೆ ಡಿ ಜೆ ಸೌಂಡ್ಗೆ ಕೆಲವರೆಲ್ಲ ಸ್ಟೆಪ್ ಹಾಕಿ ಫುಲ್ ಜೋಶಾಗಿ ಕೊಂಡು ಬಿಟ್ಟೆವೆಲ್ಲ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ನೇಬರ್ಸ್, ಹೀಗೆ ಕೆಲವರೆಲ್ಲ ಸ್ಟೆಪ್ ಹಾಕಿ ತುಂಬ ಜಾಲಿ ಮಾಡಿದೆವು. ನೆಕ್ಸ್ಟ್ ಡೇ ಮ್ಯಾರೇಜ್ ಇರುವಂಥದ್ದು, ಇಂತೂ ಹೇಗೋ ಮಲಗುವಾಗ 12 ಕ್ರಾಸ್ ಆಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು.